ತಾಲೂಕಿನ ಹಿರುಕೋಡಿ ಗ್ರಾಮದ ಮಹಾಲಿಂಗರಾಯ ದೇವಸ್ಥಾನದಲ್ಲಿ ಈ ಮಹಾಮಾರಿ ಕೊರೋನಾ ವೈರಸ್ ಮುನ್ನೆಚ್ಚರಿಕೆಯ ಅಂಗವಾಗಿ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕವಟಗಿ ಮಠ್ ಸರ್ಕಾರಿ ಮುಖ್ಯ ಸಚೇತಕರು ಹಾಗೂ ಚಿಕ್ಕೋಡಿ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀ ಸುಭಾಷ್ ಸಂಪಗಾಮಿ ಯವರ ನೇತೃತ್ವದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮತ್ತು ಇದೇ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಚಿಕ್ಕೋಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಕೆಎಸ್ ಪಾಟೀಲ್ ತಾಲೂಕು ವೈದ್ಯಾಧಿಕಾರಿಗಳಾದ ಶ್ರೀ ವಿ ವಿ ಸಿಂಧೆ ಚಿಕ್ಕೋಡಿ ತಾಲೂಕ ಸಿಪಿಐ ಶ್ರೀ ಆರ್ಆರ್ ಪಾಟೀಲ್ ನಿವಾಸಿಗಳು ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಶ್ರೀಮತಿ ಸಾವಿತ್ರಿ ಗುಗುರಿ ಕೃಷಿ ಸಹಾಯಕ ನಿರ್ದೇಶಕರಾದ ಶ್ರೀ ಜನ್ಮಟಿ ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ಶ್ರೀ ಹಿಂಡಿಹೊಳೆ ಸಹಾಯಕ ಕಾರ್ಯಕಾರಿ ಅಭಿಯಂತರು ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಉಪವಿಭಾಗ ಚಿಕ್ಕೋಡಿಯ ಅಧಿಕಾರಿಗಳಾದ ಶ್ರೀ ಬಣಗಾರ್ ಹಾಗೂ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಾದ ಶ್ರೀ ಕುಮಾರ್ ಡಂಗ್ ಹಾಗೂ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಶ್ರೀಕಾಂತ್ ಬಾಳ್ನಾಯಕ್ ಮತ್ತು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಗೂ ಊರಿನ ಮುಖಂಡರು ಇಲ್ಲಿ ಉಪಸ್ಥಿತರಿದ್ದರು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಜಗತ್ತಿನಾದ್ಯಂತ ಸಾವಿರ ಡಾಂಗೂರ ಬಾರಿಸುವ ಕೊರೋನಾ ವೈರಸ್ ಈ ವೈರಸ್ ಅನ್ನು ಹೊಡೆದು ಓಡಿಸಲು ಎಲ್ಲಿಲ್ಲದ ಸರ್ಕಸ್ಗಳು ಮುಂದುವರಿದು ದೇಶಗಳು ತಮ್ಮ ತಮ್ಮ ರೀತಿಯಲ್ಲಿ ಮಾಡುತ್ತಿವೆ ಅದರಂತೆ ನಮ್ಮ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಮಹಾಮಾರಿ ಕೊರೋನಾ ರೋಗವನ್ನು ಹೊಡೆದೋಡಿಸಲು ಹರಸಾಹಸ ಮಾಡುತ್ತಿದ್ದು ಈ ದಿಶೆಯಲ್ಲಿ ನಿಪ್ಪಾಣಿ ನಗರದ ರಾಠೋಡ್ ಫೌಂಡೇಶನ್ ವತಿಯಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಇಂದಿನಿಂದ ಪ್ರಾರಂಭಿಸಲಾಗಿದೆ ನಿಪಾನಿ ನಗರ ಮತ್ತು ತಾಲೂಕಿನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಸಾಮಾಜಿಕ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಧಾರ್ಮಿಕ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈಗ ಕೊರೋನಾ ರೋಗದ ಲಾಕ್ಡೌನ್ ತುರ್ತು ಸ್ಥಿತಿಯಲ್ಲಿ ರೋಗಿಗಳಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಈ ಉಚಿತ ಸೇವೆಯು ಲಾಕ್ಡೌನ್ ಇರುವವರೆಗೆ ಮಾತ್ರ ಒದಗಿಸಲಿದೆ ನಗರದ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ತುರ್ತು ಸ್ಥಿತಿಯ ಹೃದಯ ರೋಗ ಬಿಪಿ ಸಕ್ಕರೆ ಕಾಯಿಲೆ ಸೇರಿದಂತೆ ಅನೇಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾರ್ಯನಿರ್ವಹಣೆ ಮಾಡಲಿದೆ ಎಂದು ಫೌಂಡೇಶನ್ದ ಕಾರ್ಯದರ್ಶಿ ಶ್ರೀನಿಕ್ ಕಾಂತಿಲಾಲ್ ರಾಠೋಡ್ ವಾಹಿನಿಗೆ ತಿಳಿಸಿದ್ದಾರೆ ನ ಸೇವೆಯ ಉದ್ಘಾಟನೆಯನ್ನು ರಾಠೋಡ್ ಫೌಂಡೇಶನ್ ಅಧ್ಯಕ್ಷ ಕಾಂತಿಲಾಲ್ ರಾಠೋಡ್ ಹಾಗೂ ಮೀನಾ ರಾಠೋಡ್ ದಂಪತಿಗಳು ಮಾಡಿದರು ಕಾರ್ಯಕ್ರಮದಲ್ಲಿ ನಿಪ್ಪಾಣಿ ಸಿಪಿಐ ಸಂತೋಷ್ ಸತ್ನಾಯಕ್ ಪಿ ಕುಮಾರ್ ಹಾಡ್ಕರ್ ಸೂರಜ್ ರಾಠೋಡ್ ಪ್ರಶಾಂತ್ ಕೇಸ್ತಿ ಕನ್ನಯ್ಯ ರಾಠೋಡ್ ಪ್ರಶಾಂತ್ ರಾವಣ್ ಬಸವರಾಜ್ ಯಡ್ರವಿ ಅಕ್ಷಯ್ ಶಹಾ ಪ್ರಕಾಶ್ ಶಹಾ ಮುಂತಾದವರು ಹಾಜರಿದ್ದರು